ಪ್ರೇಮಂ ಪೂಜ್ಯಂ ಸ್ವಲ್ಪ ಹಿಂದಕ್ಕೆ ಹೋದರೆ ಈ ಸಿನಿಮಾದ ಬಗ್ಗೆ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಆದರೆ ಈಗ ಈ ಸಿನಿಮಾ ಅವರು ಹಾಕಿರೋ ಹಾನೆಸ್ಟ್ ಎಫರ್ಟ್ನ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ನೋಡಿದ ಮೇಲೆ ಜನಕ್ಕೆ ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಈ ಸಿನಿಮಾನ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮುಗಿಸೋ ಅಷ್ಟರೊಳಗೆ ನಿಮಗೆ ಈ ಪ್ರೇಮಂ ಪೂಜ್ಯಂ ಸಿನಿಮಾನ ಏನಕ್ಕೆ ನೋಡಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಅದರ ಜೊತೆಗೆ ಈ ಸಿನಿಮಾದ ಮೇಲಿರೋ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಇನ್ನೊಂದು ಒಂದು ತಿಂಗಳಿಂದ ವಿಡಿಯೋ ಮಾಡದೇ ಇದ್ರೂ ಕೂಡ ನಮ್ಮ ಚಾನಲ್ಗೆ ನಾನೂರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರ ಇನ್ನೂ ಈಗ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಹಾಗಿದ್ರೆ ಇನ್ನೂ ಲೇಟ್ ಮಾಡದೆ ರೀಸನ್ಸ್ ಕಡೆ ಹೊಡೋಣ ಬನ್ನಿ ರೀಸನ್ ನಂಬರ್ ಒನ್ ಮ್ಯೂಸಿಕ್ ಮ್ಯೂಸಿಕ್ ಅದೇನು ಗುರು ರೀಸನ್ ಆಗುತ್ತೆ ಅಂತ ಕೇಳಿದರೆ ಹೇಳ್ತೀನಿ ಕೇಳಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಾಂಗ್ಸ್ಗಳು ಕೂಡ ವೈರಲ್ ಆಗ್ತಿವೆ ಅದರ ಜೊತೆಗೆ ನಮ್ಮ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸ್ ಕೊಟ್ಟಿರೋ ಬಿ ಜಿ ಎಮ್ಗಳು ಎಲ್ಲರ ಮೊಬೈಲ್ಗಳ ರಿಂಗ್ ಟೋನ್ ಆಗ್ತಿದೆ ಬರೀ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಇಷ್ಟೊಂದೆಲ್ಲ ಅಚೀವ್ ಮಾಡ್ತಿದ್ದಾರೆ ಅಂದಮೇಲೆ ಈ ಸಿನಿಮಾಗೆ ಹಾನೆಸ್ಟಾಗಿ ಮೂರು ಜನ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಅವರ ಎಫರ್ಟ್ಗಳು ಈಗ ರಿಲೀಸ್ ಆಗಿರೋ ಸಾಂಗ್ಸ್ಗಳಲ್ಲಿ ಎದ್ದು ಕಾಣಿಸುತ್ತೆ ಟೀಸರ್ನಲ್ಲಿ ಕೊಟ್ಟಿರೋ ವಾಯಲಿನ್ ಬಿಜಿಎಂ ಅಷ್ಟು ಸಕ್ಕತ್ತಾಗಿದೆ ಇನ್ನು ಸಿನಿಮಾದ ಉದ್ದಕ್ಕೂ ಹೇಗಿರಬೇಡ ಅನ್ನೋದನ್ನು ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ರೀಸನ್ ನಂಬರ್ ಟು ಸಿನಿಮಾಟೋಗ್ರಫಿ ಇತ್ತೀಚಿನ ದಿನಗಳಲ್ಲಿ ಬರೀ ರೀಜನಲ್ ಲ್ಯಾಂಗ್ವೇಜ್ ಮೂವಿಗೆ ವರ್ಕ್ ಮಾಡಿ ಫೇಮಸ್ ಆಗ್ತಿರೋ ಸಿನಿಮಾಟೋಗ್ರಫರ್ಗಳಲ್ಲಿ ನವೀನ್ ಕುಮಾರ್ ಅವರು ಟಾಪ್ ಒನ್ ಪ್ಲೇಸ್ನ ತಗೋತಾರೆ ಯಾಕಂದರೆ ಅವರ ವಿಷನ್ ಅಷ್ಟರ ಮಟ್ಟಕ್ಕೆ ಇದೆ ಆ್ಯಂಡ್ ಆ ವಿಷನ್ನ ಅಚೀವ್ ಮಾಡೋಕ್ಕೆ ಅವರು ಹಾಕೋ ಎಫರ್ಟ್ಸ್ ನಮಗೆ ಅವರ ವರ್ಕಲ್ಲಿ ಎದ್ದು ಕಾಣಿಸ್ತಿದೆ ಅದರಲ್ಲೂ ಈ ಸಿನಿಮಾ ಆಲ್ಮೋಸ್ಟ್ ಫಾರಿನ್ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿದ್ದಾರೆ ನಮ್ಮ ಆಡಿಯನ್ಸ್ಗೆ ಸಿನಿಮಾ ತೋರಿಸೋದ್ರ ಜೊತೆಗೆ ಫಾರಿನ್ ಕಂಟ್ರಿಗಳ ಕೆಲವೊಂದು ಜಾಗಗಳ ಅದ್ಭುತ ದೃಶ್ಯಗಳನ್ನು ಕೂಡ ತೋರ್ಸೋಕೆ ರೆಡಿಯಾಗಿದ್ದಾರೆ ರೀಸನ್ ನಂಬರ್ ತ್ರೀ ಪ್ರೇಮ್ ಯಸ್ ಇದು ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಇಪ್ಪತ್ತೈದನೇ ಸಿನಿಮಾ ಅವರು ಯಾವ ಜಾನ್ರಾದಲ್ಲಿ ಫೇಮಸ್ ಅಂತ ಅವರ ಹೆಸರೇ ಹೇಳುತ್ತೆ ಅವರ ಕೆರಿಯರ್ ಶುರುವಾಗಿದ್ದು ಬಂದು ನೆನಪಿರಲಿ ಸಿನಿಮಾದಿಂದ ಅವರ ಎಮೋಷನಲ್ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾವೆಲ್ಲ ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅವರ ಎಮೋಷನಲ್ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಕ್ಲಾಸ್ ಸಿನಿಮಾ ಬಿದ್ದರೆ ಅದರ ರಿಸಲ್ಟೇ ಪ್ರೇಮಂ ಪೂಜ್ಯಂ ನಾನಂತೂ ಅವರ ಕಮ್ ಬ್ಯಾಕ್ಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ರೀಸನ್ ನಂಬರ್ ಫೋರ್ ಸಾಂಗ್ಸ್ ಆ್ಯಂಡ್ ಮೇಕಿಂಗ್ ಈ ಸಿನಿಮಾದಲ್ಲಿ ಟೋಟಲ್ ಆಗಿ ಹನ್ನೆರಡು ಸಾಂಗ್ಸ್ ಇದೆ ಅಂತೆ ಜೊತೆಗೆ ಈ ಸಿನಿಮಾನ ಐನೂರಕ್ಕೂ ಹೆಚ್ಚು ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿದಾರಂತೆ ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ಡೈರೆಕ್ಟರ್ ರಾಘವೇಂದ್ರ ಬಿ ಎಸ್ ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾನ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಸಿನಿಮಾದ ರಿಸಲ್ಟ್ ಮೇಲೆ ಇವರ ಮುಂದಿನ ಸಿನಿಮಾ ನಾನೂರು ಕೋಟಿ ಹಾಕಿ ಮಾಡ್ತಿರೋ ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ಹುಟ್ಕೊಳ್ಳುತ್ತೆ ಎಸ್ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನೇನು ಮಾಡಬೇಕು ಅಂತ ಅದನ್ನೆಲ್ಲ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್